ಯಾರು ಅಧ್ಯಕ್ಷನ್ ಡಿಕ್ಲೇರ್ ಮಾಡಿಬಿಡಲಿ ಏನಾಗೈತೆ ನನಗೆ ಅನ್ಸೋಬಿಟ್ಟಿಗೆ ದಿಲ್ಲಿ ವರಿಷ್ಠರು ಏನು ಮಾಡ್ತಾ ಇದ್ದಾರೆ ಒಂದು ಹೆಸರು ಬಿಡೋದು ಅದಕ್ಕೆ ಪ್ಲಸ್ ಮೈನಸ್ ನೋಡ್ತಾರೆ ಫೇಲ್ ಆತಂದ್ರೆ ಮತ್ತೊಂದು ಹೆಸರು ಬಿಡ್ತಾರೆ ಪ್ರಯೋಗ ಮಾಡಕತ್ತಾರ ಅವರು ಈಗ ಶೋಭಾ ಕರಂದ್ಲಾಜಿ ಅವರು ಹೇಳಿಬಿಟ್ರ ನನಗೆ ಯಾರು ಅದ ಬಗ್ಗೆ ಚರ್ಚೆನೂ ಮಾಡಿಲ್ಲ ನನಗೆ ಏನು ಗುರುತಿಲ್ಲ ಇದು ಬರೇ ಊಹಾಪೋಹ ಅಂತ ಅವರೇ ಹೇಳ್ತಾರೆ ಇನ್ನು ನೀವು ಮಾಧ್ಯಮದವರು ಅದನ್ನ ಹೆಂಗೆ ಅಧಿಕೃತ ಅಂತೀರಿ ನನಗೆ ಅದ ಗುರುತಾಗ್ತಾ ಇಲ್ಲ ನಿಮ್ಮ ಮಾಧ್ಯಮದ ಮುಖ ಅದು ಯಾರೋ ಮುಖ ಅಂತ ಬಿಟ್ಬಿಡ್ತಾರೆ ಒಂದು ಹೆಸರು ನೋಡ್ತಾರೆ ಪ್ರಯೋಗ ಮಾಡಿ ಮತ್ತೆ ಅದ ಮೇಲೆ ಕ್ವೆಶ್ಚನ್ ಮಾರ್ಕ್ ಹಾಕಿ ಬಹುಶಃ ಡಿಸೆಂಬರ್ 5 ಪಂಚರಾಜ್ಯದ ಎಲೆಕ್ಷನ್ ಆಗುವಮಟ ಇನ್ನು ಬರೋದಿಲ್ಲ ಅಂತ ಮತ್ತೆ ಹೇಳೋದು ನೀವೇ ನೀವೇ ಹೇಳ್ತೀರಿ ಅಧಿಕೃತ ಆಲ್ಮೋಸ್ಟ್ ಆತ ಇವತ್ತಿಲ್ಲ ನಾಳೆ ಅಂತೀರಿ ಮತ್ತೆ ಕೆಲವು ಮಾಧ್ಯಮದವರು ಹಾಕ್ತಾರೆ ಇಲ್ಲ ಡಿಸೆಂಬರ್ ಒಳಗೆ ಆಗೋದಿಲ್ಲ ಅಧ್ಯಕ್ಷತನ ಅಂತ ಅರ್ಥನೇ ಇಲ್ಲ ಅದಕ್ಕೆ ಅಂದರೆ ಒಂದು ರಾಜಕೀಯ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಏನು ಫೇಲ್ಯೂರ್ ಆಗಬೇಕು ಅನ್ನೋದಕ್ಕೆ ಏನೊಂದು ಉದಾಹರಣೆ ಇದ್ದರೆ ಅದು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಒಬ್ಬನ ರಾಜ್ಯ ಅಧ್ಯಕ್ಷನ ನೇಮಕ ಮಾಡೋಕ್ಕಾಗಿಲ್ಲ ಲೀಡರ್ ಆಫ್ ಅಪೋಸಿಷನ್ ಮಾಡಲಿಕ್ಕಾಗಿಲ್ಲ ಅಂದರೆ ಎಷ್ಟು ಶೋಚನೀಯ ಪರಿಸ್ಥಿತಿಗೆ ರಾಜ್ಯ ಬಿಜೆಪಿ ಹೋಗಿದೆ ಇದರ ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿ ಸರ್ ಯಾರು ಅಧ್ಯಕ್ಷನ ಡಿಕ್ಲೇರ್ ಮಾಡಿಬಿಡಲಿ ಏನಾಗೈತೆ ನನಗೆ ಅನ್ಸೋಬಿಟ್ಟಿಗೆ ದಿಲ್ಲಿ ವರಿಷ್ಠರು ಏನು ಮಾಡ್ತಾ ಇದ್ದಾರೆ ಒಂದು ಹೆಸರು ಬಿಡೋದು ಅದಕ್ಕೆ ಪ್ಲಸ್ ಮೈನಸ್ ನೋಡ್ತಾರೆ ಫೇಲ್ ಆತಂದ್ರೆ ಮತ್ತೊಂದು ಹೆಸರು ಬಿಡ್ತಾರೆ ಪ್ರಯೋಗ ಮಾಡಕತ್ತಾರ ಅವರು ಈಗ ಶೋಭಾ ಕರಂದ್ಲಾಜಿ ಅವರು ಹೇಳಿಬಿಟ್ರ ನನಗೆ ಯಾರೂ ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನನಗೆ ಏನು ಗುರುತಿಲ್ಲ ಇದು ಬರೇ ಊಹಾಪೋಹ ಅಂತ ಅವರೇ ಹೇಳ್ತಾರೆ ಇನ್ನು ನೀವು ಮಾಧ್ಯಮದವರು ಅದನ್ನ ಹೆಂಗೆ ಅಧಿಕೃತ ಅಂತೀರಿ ನನಗೆ ಅದ ಗುರುತಾಗ್ತಾ ಇಲ್ಲ ನಿಮ್ಮ ಮಾಧ್ಯಮದ ಮುಖ ಅದು ಯಾರೋ ಮುಖ ಅಂತ ಬಿಟ್ಬಿಡ್ತಾರೆ ಒಂದು ಹೆಸರು ನೋಡ್ತಾರೆ ಪ್ರಯೋಗ ಮಾಡಿ ಮತ್ತೆ ಅದ್ರ ಮೇಲೆ ಕ್ವೆಶ್ಚನ್ ಮಾರ್ಕ್ ಹಾಕಿ ಬಹುಶಃ ಡಿಸೆಂಬರ್ 5 ಪಂಚರಾಜ್ಯದ ಎಲೆಕ್ಷನ್ ಆಗುವಮಟ ಇನ್ನು ಬರೋದಿಲ್ಲ ಅಂತ ಮತ್ತೆ ಹೇಳೋದು ನೀವೇ ನೀವೇ ಹೇಳ್ತೀರಿ ಅಧಿಕೃತ ಆಲ್ಮೋಸ್ಟ್ ಆತ ಇವತ್ತಿಲ್ಲ ನಾಳೆ ಅಂತೀರಿ ಮತ್ತೆ ಕೆಲವು ಮಾಧ್ಯಮದವ್ರು ಹಾಕ್ತಾರೆ ಇಲ್ಲ ಡಿಸೆಂಬರ್ ಒಳಗೆ ಆಗೋದಿಲ್ಲ ಅಧ್ಯಕ್ಷತನ ಅಂತ ಅರ್ಥನೇ ಇಲ್ಲ ಅದಕ್ಕೆ ಅಂದರೆ ಒಂದು ರಾಜಕೀಯ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಏನು ಫೇಲ್ಯೂರ್ ಆಗಬೇಕು ಅನ್ನೋದಕ್ಕೆ ಏನೊಂದು ಉದಾಹರಣೆ ಇದ್ದರೆ ಅದು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಒಬ್ಬನ ರಾಜ್ಯ ಅಧ್ಯಕ್ಷನ ನೇಮಕ ಮಾಡೋಕ್ಕಾಗಿಲ್ಲ ಲೀಡರ್ ಆಫ್ ಅಪೋಸಿಷನ್ ಮಾಡಲಿಕ್ಕಾಗಿಲ್ಲ ಅಂದರೆ ಎಷ್ಟು ಶೋಚನೀಯ ಪರಿಸ್ಥಿತಿಗೆ ರಾಜ್ಯ ಬಿಜೆಪಿ ಹೋಗಿದೆ ಇದರ ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿ ಸರ್.